ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ. ಇವತ್ತಿನ ವಿಡಿಯೋನಲ್ಲಿ ಡ್ರೈ ಸ್ಕಿನ್ ಟೈಪ್ಗೆ ಒಂದು ಎಫೆಕ್ಟಿವ್ ಆಗಿರುವಂತಹ ಫೇಸ್ ಪ್ಯಾಕ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಕೇವಲ 3 ಇಂಗ್ರೀಡಿಯೆಂಟ್ಸ್ ನ ಬಳಸಿಕೊಂಡು ಮನೆಯಲ್ಲೇ ಸುಲಭವಾಗಿ ಹಾಗೂ ಕ್ವಿಕ್ ಆಗಿ ಒಂದು ಎಫೆಕ್ಟಿವ್ ಆಗಿರುವಂತಹ ಫೇಸ್ ಪ್ಯಾಕ್ ನ ಹೇಗೆ ಮಾಡೋದು ಅಂತ ಮನೆ ನೋಡ್ಕೊಂಡು ಬರೋಣ. ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕಡಲೆ ಹಿಟ್ಟು, ಅರಿಶಿನ, ಮೊಸರನ್ನ ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ 2 ಸ್ಪೂನಷ್ಟು ಕಡಲೆ ಹಿಟ್ಟಿನ ಬೌಲ್ಗೆ ಹಾಕ್ಕೊಳ್ತೀನಿ. ನಂತರ ಇದಕ್ಕೆ 2 ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಇದಾದ ನಂತರ 1 ಪಿಂಚಷ್ಟು ಅರಿಶಿನ ಸೇರಿಸ್ಕೊಳ್ತೀನಿ. ನಾನಿಲ್ಲಿ ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ಈಗ ಈ 3 ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಮೂತ್ ಪೇಸ್ಟ್ನ ರೆಡಿ ಮಾಡ್ಕೊಳ್ತೀನಿ. ನೀಟಾಗಿ 3 ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದೊಂದು ಸ್ಮೂತ್ ಪೇಸ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈಗ ಕಂಪ್ಲೀಟ್ ಆಗಿದೆ ಮಿಕ್ಸ್ ಮಾಡಿದ್ದು. ಈಗ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಇದನ್ನು ಹೇಗೆ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಬನ್ನಿ, ನಾನು ಯಾವಾಗಲೂ ಹೇಳೋ ಹಾಗೆ ಫೇಸ್ಗೆ ಯಾವುದೇ ರೀತಿಯಾದಂಥ ಸ್ಕಿನ್ ಕೇರ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ಬಿಫೋರ್ ನಾವು ಚೆನ್ನಾಗಿ ಫೇಸ್ನ ವಾಶ್ ಮಾಡ್ಕೊಂಡಿರಬೇಕು. ನಮ್ಮ ಫೇಸ್ ಮೇಲೆ ಯಾವುದೇ ರೀತಿಯಾದಂಥ ಡಸ್ಟ್ ಆಗಲಿ ಮೇಕಪ್ ಆಗಲಿ ಇರಬಾರ್ದು. ನಾನಿಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟು ಈಗ ಫೇಸ್ ಪ್ಯಾಕ್ನ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಾಡಿಟ್ಕೊಂಡಿರುವಂಥ ಫೇಸ್ ಪ್ಯಾಕ್ನ 1 ಸ್ಪೂನ್ನ ಸಹಾಯದಿಂದ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ತೀನಿ. ನೀವು ಬೇಕಾದರೆ ಫಿಂಗರ್ ಸಹಾಯದಿಂದನೂ ಅಪ್ಲೈ ಮಾಡ್ಕೊಳ್ಬೋದು, ಇಲ್ಲ ಬ್ರಷ್ ಪೇಪರ್ ಯೂಸ್ ಮಾಡ್ಕೊಳ್ಬಹುದು. ನೀಟಾಗಿ ಈವನ್ ಆಗಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗೋ ರೀತಿ ನಾವು ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ನಾವಿಲ್ಲಿ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಂಡಿರುವಂಥ ಕಡಲೆ ಹಿಟ್ಟು ನಮ್ಮ ಫೇಸಲ್ಲಿರುವಂಥ ಡೆಡ್ ಸೆಲ್ಸ್ಗಳನ್ನ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಈ ಕಡಲೆ ಹಿಟ್ಟನ್ನ ನಮ್ಮ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸಲ್ಲಿರುವಂಥ ಡರ್ಟು ನೀಟಾಗಿ ರಿಮೂವ್ ಆಗುತ್ತೆ. ಇದರಿಂದ ನಮ್ಮ ಫೇಸಲ್ಲಿರುವಂಥ ಪೋರ್ಸ್ಗಳು ನೀಟಾಗಿ ಕ್ಲೀನ್ ಆಗುತ್ತೆ. ಎಲ್ಲ ಸ್ಕಿನ್ನೂ ಒಂದೇ ರೀತಿ ಇರೋದಿಲ್ಲ. ಒಬ್ಬೊಬ್ಬರದ್ದು ಒಂದೊಂದು ಸ್ಕಿನ್ ಟೈಪ್ ಆಗಿರುತ್ತೆ. ಕೆಲವ್ರದ್ದು ನಾರ್ಮಲ್ ಆಗಿದ್ದರೆ ಕೆಲವ್ರದ್ದು ಆಯಿಲಿ ಇರುತ್ತೆ, ಕೆಲವ್ರದ್ದು ಕಾಂಬಿನೇಷನ್ ಸ್ಕಿನ್ ಆಗಿರುತ್ತೆ. ಹೀಗೆ ಟೈಪ್ಸು ಬೇರೆ ರೀತಿ ಇರುತ್ತೆ. ಆ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥ ಫೇಸ್ ಪ್ಯಾಕ್ಗಳನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಾವು ಫೇಸ್ ಮಾಡ್ತಾ ಇರುವಂಥ ಪ್ರಾಬ್ಲಮ್ಗಳನ್ನ ನಾವು ಸಾಲ್ವ್ ಮಾಡ್ಕೊಳ್ಬಹುದು. ಹಾಗೆ ಸ್ಕಿನ್ನ ತುಂಬ ಹೆಲ್ತಿಯಾಗೂ ಕೂಡ ಮೇಂಟೈನ್ ಮಾಡ್ಕೊಳ್ಬಹುದು. ಈ ಕಡಲೆ ಹಿಟ್ಟಿನ ತುಂಬ ಹಿಂದಿನ ಕಾಲದಿಂದನೂ ಫೇಸ್ಗೆ ಬಳಸ್ಕೊಳ್ತಾ ಬರ್ತಾ ಇದ್ದೀವಿ. ಈ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನು ಎಕ್ಸ್ಫೋಲಿಯೇಟ್ ಆಗೋದಕ್ಕೆ ಒಂದು ವಂಡರ್ಫುಲ್ ಏಜೆಂಟ್ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಹಾಗೆ ಈ ಫೇಸ್ ಪ್ಯಾಕಲ್ಲಿ ಕರ್ಡ್ ಕೂಡ ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ. ಈ ಕರ್ಡ್ ಒಂದು ನ್ಯಾಚುರಲ್ ಮಾಯಿಶ್ಚರೈಸರ್ ಅಂತ ಹೇಳಬಹುದು. ಅಷ್ಟೇ ಅಲ್ಲ, ಈ ಕರ್ಡ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಟೋನು ಇಂಪ್ರೂವ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಕಿನ್ನು ತುಂಬ ಡ್ರೈ ಆಗಿದ್ದಾಗ ಈ ಕರ್ಡು ಒಂದು ಬೆಸ್ಟ್ ಇಂಗ್ರೀಡಿಯೆಂಟ್ ಅಂದರೆ ತಪ್ಪಾಗೋದಿಲ್ಲ. ಅದಾಗಿ ನಾವು ಈ ಫೇಸ್ ಪ್ಯಾಕಲ್ಲಿ ಅರಿಶಿನ ಕೂಡ ನಾವು ಬಳಸ್ಕೊಂಡಿದ್ದೀವಿ. ನಾನಿಲ್ಲಿ ಕಸ್ತೂರಿ ಅರಿಶಿನ ಬಳಸ್ಕೊಂಡಿದ್ದೀನಿ. ಈ ಅರಿಶಿನಲ್ಲಿ ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸು ತುಂಬ ಜಾಸ್ತಿ ಇರುತ್ತೆ. ಈ ಫೇಸ್ ಪ್ಯಾಕಲ್ಲಿ ಅರಿಶಿನೂ ಆ್ಯಡ್ ಮಾಡಿಕೊಂಡು ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ. ಈಗ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಂಡಿದ್ದು ಕಂಪ್ಲೀಟ್ ಆಗಿದೆ. ಇದನ್ನು 20 ಮಿನಿಟ್ಸ್ವರೆಗೂ ಡ್ರೈ ಆಗೋದಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಈಗ 20 ಮಿನಿಟ್ಸ್ ಕಂಪ್ಲೀಟ್ ಆಗಿದೆ. ನಾನು ಅಪ್ಲೈ ಮಾಡ್ಕೊಂಡಿದ್ದಂಥ ಫೇಸ್ ಪ್ಯಾಕು ಆಲ್ಮೋಸ್ಟ್ ಡ್ರೈ ಆಗಿದೆ. ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ರಫ್ಫಾಗಿ ರಬ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಟವಲ್ನ ತೊಗೊಂಡು ಡ್ಯಾಬ್ ಮಾಡ್ಕೊಳ್ಳಿ. ಈ ಫೇಸ್ ಪ್ಯಾಕ್ ಹಾಕಿ ಆದಮೇಲೆ ಒಂಥರ ರಿಲ್ಯಾಕ್ಸಿಂಗ್ ಆಗಿದೆ, ಒಂಥರ ಫ್ರೆಶ್ ಫೀಲ್ ಆಗ್ತಾ ಇದೆ ನನಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಇರುವಂಥ ಕೆಲವು ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ಹೇಗೆ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಬಹುದು ಅಂತ. ಯಾರಿಗೆಲ್ಲ ಡ್ರೈ ಸ್ಕಿನ್ ಇದೆಯೋ ಅಂಥವ್ರಿಗೆ ಇದೊಂದು ಬೆಸ್ಟ್ ಫೇಸ್ ಪ್ಯಾಕ್ ಅಂತ ನಾನು ಹೇಳ್ತೀನಿ. ಹಾಗೆ ನಂದು ಕೂಡ ಡ್ರೈ ಸ್ಕಿನ್ನೇ. ಈ ಡ್ರೈ ಸ್ಕಿನ್ ಇದ್ದವ್ರಿಗೆ ತುಂಬ ಡ್ರೈ ಆಗೋದು ಅಂತ ಹೆಚ್ಚಿನ ಸಲ ಫೀಲ್ ಆಗ್ತಿರುತ್ತೆ. ಸೊ ಆದ ಕಾರಣ ಆಲ್ಟರ್ನೇಟಿವ್ ಡೇಸ್ ಅಥವಾ ವೀಕ್ಲಿ ಟ್ವೈಸು ಈ ರೀತಿ ಫೇಸ್ ಪ್ಯಾಕ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ನಿಮಗೆ ತುಂಬ ಡ್ರೈ ಅನಿಸೋದು, ಇರಿಟೇಷನ್ ಅನಿಸೋದು ಕಡಿಮೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಮುಂದೆ ನನ್ನ ಒಂದು ಹೊಸ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.